ಮಾನ್ಯ ಅಧ್ಯಕ್ಷರೇ, ಇದು ಲಾಂಗ್ ಪೆಂಡಿಂಗ್ ಇಶ್ಯೂ. ಅನೇಕ ಸಾರಿ ಈ ಸದನದಲ್ಲಿ ಮಾನ್ಯ ಸದಸ್ಯರುಗಳೆಲ್ಲ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಸದಸ್ಯರುಗಳು ಇಲ್ಲಿ ಬಾವಿಗೆ ಬಂದಿದ್ದಾರೆ, ಧಾರಣ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತು ಅವರ ಸ್ವಾಮೀಜಿಯವರು ಸುಮಾರು 208 ದಿನಗಳಿಂದ ಅಹೋರಾತ್ರಿ ಧರಣ ಮಾಡ್ತಾ ಇದ್ದಾರೆ ಅಲ್ಲ, ಅಹೋರಾತ್ರಿ ಧರಣ ಮಾಡ್ತಾ ಇದ್ದಾರೆ. ನಾನು ಒಂದೆರಡು ಸಾರಿ ಭೇಟಿ ಮಾಡಿದ್ದೆ ಸ್ವಾಮೀಜಿಯವ್ರನ್ನ, ಅಲ್ಲಿ ಹೋದಾಗ ಫ್ರೀಡಮ್ ಪಾರ್ಕ್ ಹೋದಾಗ ಭೇಟಿ ಮಾಡಿದ್ದೆ. ಅವರು ಡಿಮ್ಯಾಂಡು ಹೇಳ್ತಕ್ಕಂಥದ್ದು ಈಗ ಮತ್ತೆ ಚರ್ಚೆನೆ ಶುರು ಮಾಡ್ದಂಗಿದೆ. ನೀವು ಅದಲ್ಲ ವಿಷಯ, ಈಗ ಒಂದ್ ನಿಮಿಷ ವಿಷಯ ಶುರುವಾಗಿದ್ದೆ. ಇದಕ್ಕೆ ನಾನು ನಿಮ್ಮ ವಿಷಯ ಏನು ಅಂದ್ರೆ, ಒಂದ್ ನಿಮಿಷ ಹೇಳಕ್ಕೆ ಬಿಡದೆ ಹೇಳಲಿಕ್ಕೆ ಬಿಡೋದಿಲ್ಲ ಅಲ್ಲ. ಈಗೇನಾಯ್ತು, ಪ್ರಶ್ನೋತ್ತರ ಎಲ್ಲ ಉಳಿದಿದ್ದೆಲ್ಲ ಮುಗಿದು ಅದರೊಳಗೆ ಒಂದಷ್ಟು ಏನೇನು ಆಗಬಾರ್ದಾಗಿತ್ತು ಅದೆಲ್ಲ ನಡೀತು ಪ್ರಶ್ನೋತ್ತರ ಉಳಿದಿದ್ದ ಸಂದರ್ಭದಲ್ಲಿ. ನಾನು ಜೆ ಡಿ ಎಸ್ದವರು ಇದೇ ನಮನಿ ಎಲ್ಲರೂ ಎದ್ದು ನಿಂತ್ಕೊಂಡು ಭಾಷೆ ವಿಷಯದಲ್ಲಿ, ಆಮೇಲೆ ಕುಮಾರಸ್ವಾಮಿ ಅವರು ಅದನ್ನು ಸ್ಪಷ್ಟಪಡಿಸಿದ್ರು, ಸರ್ಕಾರವೂ ಹೇಳ್ತು. ಈಗ ನನಗೇನು ಅಂದರೆ, ನಿಮ್ಮ ಯಾವ ಶಾಸಕರುಗಳು ಅಥವಾ ಈ ಸದನದ ಯಾವ ಶಾಸಕರುಗಳು ಅವ ಗಣೇಶ್ ಯಾವ ವಿಷಯ ಎತ್ತಬೇಕು ಅಂತ ಧರಣಿಗೆ ಬಂದರು, ಆಮೇಲೆ ಉಳಿದ ಶಾಸಕರು ಎಲ್ಲ ಆ ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ ನನ್ನ ಜೊತೆಗೆ ಬಂದು ಚರ್ಚಿಸಿಲ್ಲ, ನನ್ನ ಹತ್ರ ಯಾವ ನೋಟಿಸ್ ಕೊಡಲಿಲ್ಲ. ಇದ್ದಕ್ಕಿದ್ದಾಗೆ ಎಲ್ಲರೂ ಬಂದು ಧರಣಿಗೆ ಬಂದುಬಿಟ್ರೆ ನಾನು ಸದನ ನಡೆಸೋದು ಹೇಗೆ? ಇರೋ ವಿಷಯ ಇಷ್ಟು. ಈಗ ಅದಕ್ಕೆ ನನ್ನ ಹತ್ರ ಬಂದು ಚರ್ಚೆ ಮಾಡಿಕೊಂಡು ನಾನು ಯಾವುದಾದ್ರೂ ಒಂದು ಕಾಲ ಮಿತಿ ಒಳಗೆ ನಾವು ಚರ್ಚೆ ಮಾಡೋದಕ್ಕೆ ಸರ್ಕಾರವೂ ಸರಿ ಇದೆ, ನಾನು ತಯಾರಿದ್ದೇನೆ. ಆಯ್ತು, ಅವ್ರು ನನ್ನ ಹತ್ರ ಬಂದು ಚರ್ಚೆ ಮಾಡ್ಬೇಕಲ್ಲ. ಸೋಮೋಟ ಎದ್ದಿಗೆ ಧರಣಿಗೆ ಬಂದ್ಬಿಟ್ರೆ ಎಲ್ಲ ಶಾಸಕರು, ನಾನು ಸದನ ನಡೆಸೋದು ಹೇಗೆ? ನಾನು ಅವರಿಗೆ ಗಣೇಶ್ ಮತ್ತ ಅಧಿವೇಶನದಲ್ಲಿ ಗಣೇಶ್ ಈ ಕಳೆದ ಅಧಿವೇಶನದಲ್ಲಿ ಏನೇನಾಗಿದೆ ಅನ್ನೋದು ನನಗೂ ಗೊತ್ತಿದೆ, ಮತ್ತು ಅದಕ್ಕೂ ಹಿಂದಿನ ಅಧಿವೇಶನದಲ್ಲಿ ಎಲ್ಲ ನನಗೂ ಗೊತ್ತಿದೆ. ಈಗ ಹಂಗಾಯ್ತು ಹಿಂಗಾಯ್ತು ಅಂತ ಕುತ್ಕೊಳ್ರಿ, ಸುಮ್ಮನೆ ಹಿಂಗೆ ಏನೇನಾದ್ರು ಮಾತಾಡ್ತಿರೋದು, ಯಾವ ನಿಯಮ ಇಲ್ಲ, ಯಾವ ನಿಲುವಳಿ ಇಲ್ಲ. ಕಳಿಸಿದ್ದೀರಾ? ಯಾವಾಗ ಕೇಳಿದ್ರಪ್ಪ? ನಿನ್ನೆ ಮೊನ್ನೆ 2 ದಿನ ಆಗಿದೆ. ಯಾವಾಗ ಬಂದು ಕೇಳಿದ್ದು? ಮತ್ತೆ ಕೇಳಿದ್ದೀನಿ ಅಂತ ಬೇರೆ ಸುಳ್ಳು ಹೇಳ್ತೀರಿ ಇಲ್ಲಿ ಸದನದಲ್ಲಿ. ಗಣೇಶ ಏನ್ ಮಾಡಿ ಹಿಂಗೆ ಮಾತಾಡ್ತಾ ಇರೋದು? ಲಾಸ್ಟ್ ಟೈಮ್ ನನ್ನ ಹತ್ರ ಬಹಳ ಜನ ಬಹಳ ಕೇಳಿದವ್ರು ಇದ್ದಾರೆ. ಈಗ ಮಾನ್ಯ ಅಧ್ಯಕ್ಷರೇ, ಈಗ ಅವ್ರು ಬಂದು ಮಾತಾಡಬೇಕಲ್ಲ, ಅದೇ ತಾಳ್ಮೆ ಕಳ್ಕೋಬೇಡಿ. ನನ್ನ ತಾಳ್ಮೆ ಅಲ್ಲ ಸರ್, ಈ ಸದನದ ಸದಸ್ಯರು 4.5 ವರ್ಷ ಆಯ್ತು. ನಿಯಮಾವಳಿಗಳ ಬಗ್ಗೆ ಹೊಸದಾಗಿ ಕಲಿಸ್ಬೇಕಾ? ನಾನು ಸಭಾ ಸೌಜನ್ಯ ಇರಬೇಕಲ್ಲ. ಘಟನೆಗಳು ಅನೇಕ ಸಾರಿ ನಡೀತವೆ, ನಿಯಮಾವಳಿಗಳ ಪ್ರಕಾರನೇ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಇಚ್ಛೆ, ನಮ್ಮದು ಇಚ್ಛೆ ಇದೆ, ಸದನ ಕೂಡ ನಡೀಬೇಕು. ಆದರೆ ಇದು ಬರ್ನಿಂಗ್ ಇಶ್ಯೂ. ಈ ಬರ್ನಿಂಗ್ ಇಶ್ಯೂ ಆಗಿರೋದ್ರಿಂದ ಅನೇಕ ಸಾರಿ ಇದು ಸರ್ಕಾರದ ಗಮನ ಸೆಳೀಲಿಕ್ಕೆ ಅವರು ಪ್ರಯತ್ನಗಳನ್ನು ಮಾಡಿದ್ದಾರೆ, ಆದರೂ ಕೂಡ ಸರ್ಕಾರ ತೀರ್ಮಾನ ಮಾಡಿಲ್ಲ. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು, ಆಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಮಿತಿ ಆಗಿತ್ತು. ಆ ಸಮಿತಿ ವರದಿ ಕೊಟ್ಟಿದ್ದಾರೆ, ಅದನ್ನು ಜಾರಿ ಮಾಡಿ ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಇವರು ಅದು ಮಾಡಬೇಕಾದ್ರೆ ಕಾನೂನಿನ ಸಂವಿಧಾನದ ಸಮಸ್ಯೆಗಳೆಲ್ಲ ಇದ್ದಾವೆ ಅಂತ ಸರ್ಕಾರ ಹೇಳ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಚರ್ಚೆಗೆ ಅವಕಾಶ. ಈಗ ಅವರು ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ, ಅದೇ ಎಕ್ಸೆಪ್ಟ್ ಆಗಿಲ್ಲ ಕೊಟ್ಟಿದ್ದಾರೆ ನಿಮಗೆ, ಎಕ್ಸೆಪ್ಟ್ ಆಗಿದೆ ಅನ್ನೋದು. ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದಾರೆ, ಕಾಲಿಂಗ್ ಅಟೆನ್ಷನ್ ನನ್ನ ಸೆಕ್ರೆಟರಿಗಳಿಗೆ ಕೊಟ್ಟಿದ್ದಾರೆ ಅವರು ಕಚೇರಿಗೆ. ನಿಮ್ಮ ಗಮನಕ್ಕೆ ಜನ ಅಲ್ಲ, ಅವ್ರ ಊರುಗಳಿಗೆ ಹೋದಾಗ ಅವ್ರ ಸಮಾಜದವರು ಅವ್ರಿಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲ, ಅದಿರ್ಲಿ, ಏನು ಕೇಳಿಲ್ಲ ಅಂತ ಹೇಳಲ್ಲ ಸ್ವಾಮೀಜಿಗಳು ಹೇಳಲ್ಲ. ಒಂದೇ ನಿಮಿಷ, ಈ 2 ಕಡೆನೂ ಒತ್ತಾಯ ಇದೆ, ಒಂದ್ ಕಡೆ ಇಲ್ಲ, ಅದಿರ್ಲಿ, ಅದು ಆಮೇಲೆ ಚರ್ಚೆ ಮಾಡೋಣ. ನಾನು ಅದಕ್ಕೇನು ಹೇಳಿದ್ದೀನಿ, ಚರ್ಚೆ ಕೊಡಿ ಅಂತ ಹೇಳಿದ್ದೀನಿ. ನಾನೇನು ನಿರಾಕರಣೆ ಮಾಡಿ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ದೀನಿ. ಅವ್ರು ಕೊಡ್ತಾರೆ, ಕೊಡಿ, ಚರ್ಚೆ ಕೊಡಿ, ಹಾಫ್ ಆನ್ ಅವರ್ ಚರ್ಚೆ ಕೊಡಿ, ಹಾಫ್ ಆನ್ ಅವರ್ ಚರ್ಚೆಗೆ ಅಂತ ಇದನ್ನ ಇಡಿ. ನಾನೇ ಹೇಳಿದ್ದೀನಿ ಕೊಡಿ ಅಂತ, ಮಾಡೋಣ. ಹೇಳೋದು ಕೊಡೋದು ಸ್ಪೀಕರು ಸದಸ್ಯರಿಗೆ ಬಿಟ್ಟಿದ್ದು, ಏನು ಯಾಕೆ ಅಂತ ಗೊತ್ತಿದ್ದಲ್ಲ, ಸೀದಾ ಬಂದು ವೆಲ್ಲಿಗೆ ಬಂದ್ರೆ ನಾವೇನ್ ಮಾಡ್ಬೇಕಿಲ್ಲಿ? ಆಯ್ತು ಬಿಡಿ, ಆಯ್ತಪ್ಪ, ನೀನು ಕಾನೂನು ಮಂತ್ರಿ, ಸಂಸದೀಯ ವ್ಯವಹಾರಗಳ ಮಂತ್ರಿ, ಅವರಿಗೆ ಸ್ಪೀಕರ್ಗಿಂತ ಜಾಸ್ತಿ ತಾಳ್ಮೆ ಇರಬೇಕು. ನೀವು ಕೇಳ್ತಿದೀವಿ ಸೌಜನ್ಯಕ್ಕೆ ತಾಳ್ಮೆ ಕಳ್ಕೊಂಡ್ರೆ ಹೆಂಗೆ? ಸ್ಪೀಕರ್ ಒಂದು ಕಾಗದ ಕೊಡಲ್ಲ, ಸ್ಪೀಕರ್ ಇಲ್ಲ. ಯು ಹ್ಯಾವ್ ಟು ಟೇಕ್ ಆಲ್ ದಿ ಮೆಂಬರ್ಸ್ ಟುಗೆದರ್. ಆಯ್ತಾಯ್ತು ಈಗ.